ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಎರಡನೇ T20 ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಇದು ಮುಂಚೆನೆ ಗೊತ್ತು, ಎವಿಡೆಂಟ್ ಆಗಿ ಗೊತ್ತು, ಮೂರಕ್ಕೆ ಮೂರು ಮ್ಯಾಚ್ ನಮ್ಮ ಇಂಡಿಯಾ ಶಿಸ್ತಾಗಿ ಗೆಲ್ತಾರೆ ಅಂತ. ಆದರೂ ಪೆಕರ್ನ ಮಕ್ಕಳ ಹತ್ರ ನಾವು ನೋಡಬೇಕು ಮ್ಯಾಚ್ನ, ಅವ್ರು ಆಡ್ತಾರೆ ಅಷ್ಟೇ, ನೀವು ಅಷ್ಟೇ ವಿಡಿಯೋನ ನೋಡಬೇಕು, ನಾನು ಮಾಡಬೇಕು ಅಷ್ಟೇ. ಏನಿತ್ತು ಗುರು ಮ್ಯಾಚಲ್ಲಿ ಇವತ್ತು? ನಾನು ಬ್ಯಾಟಿಂಗ್ ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಟಾಸ್ ಗೆದ್ದು ನಾವೇನೆ ಬ್ಯಾಟಿಂಗ್ ಆಡಬೇಕು ಗುರು, ಅಟ್ಲೀಸ್ಟ್ ಬೆಂಗಳೂರಲ್ಲಾದ್ರೂ ಫಸ್ಟ್ ಬ್ಯಾಟಿಂಗ್ ಆಡಲೇಬೇಕು. ಆಲ್ರೆಡಿ ಸೀರೀಸ್ ಗೆದ್ದಿದ್ದಂತೂ ಆಗಿದ್ದು, ಪಕ್ಕ ಟಾಸ್ ಗೆಲ್ತು ಅಂದರೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ನಾನು ಪರ್ಸ್ನಲಿ ಅಂದ್ಕೊಂಡಿದ್ದೀನಿ. ಅಫ್ಘಾನಿಸ್ತಾನದವರು ಕೂಡ ಬೌಲಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಥರ ಬ್ಯಾಟಿಂಗ್ ಆಡೋ ಥರ ಆಗಲಿ, ಅಟ್ಲೀಸ್ಟ್ ನೋಡೋ ಥರನಾದ್ರು ಇರುತ್ತೆ. ಇವಾಗ ನೋಡತ್ತಾ ಇರಲಿಲ್ಲ ಅಂತಲ್ಲ, ಸೆಕೆಂಡ್ ಇನ್ನಿಂಗ್ಸಲ್ಲ ಅಬ್ಬರ ಅಂತ ನಮ್ಮ ಇಂಡಿಯನ್ ಬ್ಯಾಟರ್ಸ್ಗಳದು ಇದ್ದಿದ್ದೇನೆ. ಇದು ಮಿನಿಮಮ್ 200 ಹೊಡಿಬೇಕು ಅಂತ ಮುಂಚೆನೆ ಪ್ರೀ ಶೋಲನ್ನೇ ಹೇಳಿದ್ದೆ. ಈ ವಿಕೆಟು, ಇಂಡೋರ್ ವಿಕೆಟು, ಹಂಗೆ ಗುಲ್ಬದ್ದಿನ ಹೊಡಿಬೇಕಾರೆ ಹೆಂಗೆ ಹೋಗುತ್ತೆ ಶಾರ್ಟ್ಗಳು, ಲಟ್ ಲಟ್ ಅಂತ ಸೌಂಡು ಕೇಳಿಸ್ಕೊಂಡ್ರ? ಇಂಡೋರ್ ವಿಕೆಟು, ಮಸ್ತಾಗಿ ಬ್ಯಾಟಿಂಗ್ ಬರುವಂಥ ವಿಕೆಟ್. ಹೌದು, ಸ್ಪಿನ್ನರ್ಸ್ಗೆ ಸ್ವಲ್ಪ ಅಸಿಸ್ಟ್ ಇತ್ತು ಇವತ್ತು, ಬಟ್ ಪೇಸರ್ಸ್ಗಂತೂ ಶಿಸ್ತಾಗಿ ಬ್ಯಾಟಿಂಗೇನ ಬರ್ತಾ ಇತ್ತು, ಹಾಕೊಂಡು ಸರಿಯಾಗಿ ತತ್ಕಿರ್ಬೋದಾಗಿತ್ತು. ಇವರ ಓಪನರ್ಸ್ ಅಂತೂ ಹೇಳದೇ ಬೇಕಾಗಿಲ್ಲ. ಲಾಸ್ಟ್ ಮ್ಯಾಚ್ ಏನೋ ಒಂದು ಡೀಸೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡ್ರಿ, ಈ ಮ್ಯಾಚ್ ಟಕ ಟಕ ನಂಗೆ ಉದ್ರೋಗ್ಬಿಟ್ರು. ರಮಾನ್ ಅಲ್ಲ ಗುರ್ಬಾಜ್ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು, ಜದರಾನ್ ಮೇಲೂ ಇತ್ತು ಎಕ್ಸ್ಪೆಕ್ಟೇಷನು, ಅದನ್ನ ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಇದು ಇಂಡೋರ್ ವಿಕೆಟು, ಓಪನರ್ಸು ಜಾಸ್ತಿ ಹೊಡಿತಾರಂತ ಎಕ್ಸ್ಪೆಕ್ಟೇಷನ್ ಇತ್ತು, ಟಾಪ್ ಆರ್ಡರ್ಲೇ ಕ್ಲಿಕ್ ಆಗೋಕ್ಕಾಗಿಲ್ಲ. ಗುಲ್ಬದ್ದಿನ ಬಂದ್ಬಿಟ್ಟು ನಿಂತ್ಕೊಂಡು ಆಡಿದ್ರು, ಅವ್ರೊಂದು 57 ಹೊಡೆದ್ರು. ಸೊ ಅದು ಒಂದು ಮೋಸ್ಟ್ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಆಯಿತು. ಅವ್ರು ಹೊಡಿತಿದ್ದ ಶಾರ್ಟ್ ಅಂತ ಒಂಥರ ಟಕ್ ಟಕ್ ಅಂತ ಹೊಡಿತಾರೆ, ಸಕ್ಕತ್ತಾಗಿ ಶಾರ್ಟ್ಗಳನ್ನ ಹೊಡಿದ್ರು ಮಾತ್ರ ಗುಲ್ಬದ್ದಿನೋ. ಸೊ ಅವ್ರು ಔಟ್ ಆದಮೇಲೆ ಅಲ್ಲಿ ಮಿಡ್ ಆರ್ಡರ್ಲ್ಲಿ ನಿಂತ್ಕೊಂಡು ನಡೆದು ಅವ್ರ ಜೊತೆ ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು, ನಜೀಬುಲ್ ಅವ್ರೊಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು. ಆಮೇಲೆ ಡೆತ್ತಲ್ಲಿ ಕರೀಂ ಜೊತೆಗೆ ಮುಜೀಬ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡೋದು, ಅವರಿಬ್ರು 20+20+ ಹೊಡೆದಿದ್ರೆ 172ವರೆಗೂ ಹೋಗಿದ್ದು. ನಮ್ಮ ಇಂಡಿಯನ್ ಬೌಲರ್ಸ್ಗಳಿಂದ ಮಸ್ತ್ ಬೌಲಿಂಗ್ ಅಂತ ಹೇಳಬೇಕು. ಹರ್ಷದೀಪ್ ಸಿಂಗ್ ಎಕ್ಸ್ಪೆಷಲಿ 3 ವಿಕೆಟ್, 3 ಕ್ರೂಷಿಯಲ್ ವಿಕೆಟು. ಲಾಸ್ಟ್ ಮ್ಯಾಚು ಮಸ್ತ್ ಬೌಲಿಂಗ್, ಈ ಮ್ಯಾಚು ಮಸ್ತ್ ಬೌಲಿಂಗ್ ಮಾಡಿರೋದು ನಮ್ಮ ಅಕ್ಸರ್ ಪಟೇಲ್. ಲಾಸ್ಟ್ ಮ್ಯಾಚು 2 ವಿಕೆಟ್, ಈ ಮ್ಯಾಚು 2 ವಿಕೆಟು. ಬಾಲ್ನ ಹೊಡೆಯೋಕ್ಕೆ ಕೊಡಲಾಗೋ, ರವಿ ಬಿಷ್ಣಾಯ್ ವಿಕೆಟ್ ತೆಗೆದಿದ್ದಾರೆ, ಬಟ್ 39ರನ್ನ ಹೊಡೆಸ್ಕೊಂಡಿದ್ದಾರೆ. ರವಿ ಬಿಷ್ಣಾಯ್ ರನ್ಸ್ ತಾವು ಕೊಡ್ತಾರೆ ಗೊತ್ತು ನಮಗೆ, ಬಟ್ ಆದರೂ ವಿಕೆಟ್ ತೆಗೆದ ಅವರು ಕೂಡ ಕ್ರೆಡಿಟ್ ಕೊಡಲೇಬೇಕು. ಜಾಸ್ತಿ ಹೊಡೆಸ್ಕೊಂಡ್ರು ಕಂಪ್ಯಾರಿಟಿವ್ಲಿ, ಬಟ್ ಆದರೂ ಕೂಡ ವಿಕೆಟ್ ತೆಗೆದ್ರು. ಶಿವಮ್ ದುಬೆಗೆ ಒಂದು ವಿಕೆಟ್ ಬಿದ್ದು, ಮುಖೇಶ್ ಕುಮಾರ್ಗೆ ಇವತ್ತು ಅಷ್ಟೊಂದೇನು ಅವಕಾಶ ಸಿಗಲಿಲ್ಲ, 2 ಓವರ್ ಬೌಲಿಂಗ್ ಹಾಕಿ ಸಿಕ್ಕಿದ್ದು. ಶಿವಮ್ ದುಬೆ ಲಾಸ್ಟ್ ಮ್ಯಾಚು ವಿಕೆಟ್ ತೆಗಿದ್ದಾರೆ, ಈ ಮ್ಯಾಚು ವಿಕೆಟ್ ತೆಗಿದ್ದಾರೆ. ಈ ಮ್ಯಾಚ್ ಸ್ವಲ್ಪ ಕಾಸ್ಟ್ ಇದ್ದಾರೆ ಲಾಸ್ಟ್ ಮ್ಯಾಚ್ಗೆ, ಲಾಸ್ಟ್ ಮ್ಯಾಚ್ ಎಕನಾಮಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಈ ಮ್ಯಾಚ್ ಆದರೂ ಒಂದು ವಿಕೆಟ್ ತೆಗೆದಿದ್ದಾರೆ ಲಾಸ್ಟ್ ಮ್ಯಾಚ್ ಥರನೇ. ಏನು ಗುರು ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಶಿವಮ್ ದುಬೆ ಇಲ್ಲಿ. ಲಾಸ್ಟ್ ಮ್ಯಾಚು ಆ ಥರ ಪ್ರದರ್ಶನ, ಈ ಮ್ಯಾಚು ಈ ಥರ ಪ್ರದರ್ಶನ, ಈ ಮ್ಯಾಚು 60+ ಬ್ಯಾಕ್ ಟು ಬ್ಯಾಕ್ 50 ಹೊಡೆದಿದ್ರಲ್ಲ, ಅದು ಅಫ್ಘಾನಿಸ್ತಾನ್ ಒಂಥರ ಮೋಸ್ಟ್ ಫೇವ್ರೇಟ್ ಟೀಮ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬೇಕು. ಇವಾಗ ಶಿವಮ್ ದುಬೆಗೆ ವಾಟ್ ಆಗಿ ಕಮ್ ಬ್ಯಾಕ್ ಅಂತ ಹೇಳ್ತೀನಿ ಶಿವಮ್ ದುಬೆದು. ಶಿವಮ್ ದುಬೆ ಮತ್ತು ಅಕ್ಸರ್ ಪಟೇಲು ಸಿಕ್ಕಾಪಟ್ಟೆ ಬಿಗ್ ಇಂಪ್ಯಾಕ್ಟ್ನ ಈ ಒಂದು ಸೀರೀಸಲ್ಲಿ ಮಾಡಿದರೆ ವರ್ಲ್ಡ್ ಕಪ್ಪಿಗೆ ನಾವು ಇದ್ದೀವಿ ಗುರು, ನಮ್ಮನ್ನು ತಗೊಂಡೇಬೇಕು ನೀವು ಅನ್ನೋ ಥರ ಸ್ಟೇಟ್ಮೆಂಟ್ನ ಬ್ಯಾಟಿಂದ ಬಾಲಿಂದ ತೋರಿಸ್ತಾ ಇದ್ದಾರೆ. ಬ್ಯಾಟಿಂದ ತೋರಿಸೋದಕ್ಕೆ ಅಕ್ಸರ್ ಪಟೇಲಿಗೆ ಪಾಪ ಅವಕಾಶನೇ ಸಿಗ್ತಿಲ್ಲ, ಆ ರೇಂಜಿಗೆ ಮುಗಿಸ್ತಾ ಇದ್ದಾರೆ ಮ್ಯಾಚ್ಗಳನ್ನ. 220 ಅಲ್ಲ, 230 ಕೊಟ್ಟಿದ್ರು ಕೂಡ ಇವತ್ತು 100% ಚೇಸ್ ಮಾಡಿರೋ ನಮ್ಮ ಟೀಮ್ ಇಂಡಿಯಾ. 200 ವಿಕೆಟ್ ಇವರು ಮಿನಿಮಮ್ 200 ಹೊಡಿಬೇಕು. 208 ಆನ್ ಪಾರ್ ಸ್ಕೋರು, ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ 208. ಇವರು 172 ಎಲ್ಲ 172 ಹೊಡಿತಾ ಇರಲಿಲ್ಲ. ಅವರು ಲಾಸ್ಟ್ ಎಲ್ಲ ಮುಜೀಬು ಮತ್ತು ಆ ಕರೀಂ ನಿಂತ್ಕೊಂಡು ಅಲಕ್ ಬುಲಾಕ್ ಶಾಟ್ಗಳನ್ನೆಲ್ಲ ಕಣ್ಣು ಮುಚ್ಕೊಂಡು ಬೀಸಿದ್ರು. ಅದಕ್ಕೇ 172 ಹೋಯ್ತಿಲ್ಲ ಅಂದರೆ ಅಷ್ಟು ಬರ್ತಾ ಇರಲಿಲ್ಲ ಅವ್ರ ಸ್ಕೋರ್. ತಿರ್ಗಾ ಲಾಸ್ಟ್ ಮ್ಯಾಚನ್ನೇ 150ಸಲ್ಲೇ ಸೆಟ್ಲ್ ಆಗಬೇಕಾಗಿತ್ತು. ಸೊ ಇಂಥ ಇಂಡೋರ್ ವಿಕೆಟಲ್ಲಿ, ಬ್ಯಾಟಿಂಗ್ ವಿಕೆಟಲ್ಲಿ ಎಂಥ ಕೆಪಾಸಿಟಿ ತೋರಿಸಲಿ ಅವರ ಬ್ಯಾಟರ್ಸ್ಗಳು ಅಂತಂದರೆ ಅವ್ರನ್ನೇ ಬ್ಲೇಮ್ ಮಾಡ್ಕೋಬೇಕು ಅಷ್ಟೇ. ಇನ್ನು ಸೆಕೆಂಡ್ ಇನ್ನಿಂಗ್ಸಲ್ಲಂತೂ ಅಬ್ಬರ ಜೋರಾಗೇನೆ ಇತ್ತು. ರೋಹಿತ್ ಶರ್ಮಾ ಅವ್ರದ್ದು ಏನಾಗಿದೆ ಗುರು, ಡೆಕ್ಕೋಡ್ ಮೇಲೆ ಡೆಕ್ಕೋಡ್ ಸುರಿ ಮಳೆನೇ ಆಗ್ತಾ ಇದೆ ರೋಹಿತ್ ಶರ್ಮಾ ಪಾಪ. ಲಾಸ್ಟ್ ಮ್ಯಾಚ್ ಬಿಡಿ, ಲಾಸ್ಟ್ ಮ್ಯಾಚ್ ಅದೊಂಥರ ಅನ್ಫಾರ್ಚುನೇಟ್ ಅಂತ ಹೇಳಬೇಕು, ಬಟ್ ಈ ಮ್ಯಾಚ್ ಜೆನ್ಯೂನ್ ಡೆಕ್ಔಟೇನೆ ಅದು. ಆಮೇಲೆ ಫ್ಯಾನ್ಸ್ಗಳೆಲ್ಲ ಕಿರ್ಚಾಡಕ್ಕೆ ಹೋಗ್ಬಿಡು, ಏಯ್ ಡೆಕ್ಔಟ್ ಅಲ್ಲಮ್ಮ ಅಂತ. ಯಾಕಂದರೆ ಬೋಲ್ಡ್ ಆಗಿದ್ದವರು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಬೋಲ್ಡ್ ಆಗ್ತಾರೆ ರೋಹಿತ್ ಶರ್ಮಾ ಅವರು ಅಂತ. ಬ್ಯಾಕ್ ಟು ಬ್ಯಾಕ್ ಡಕ್ಔಟ್ ಆಯಿತು ಅಂದರೆ ಕಾನ್ಫಿಡೆನ್ಸ್ ಸಿಕ್ಕಾಪಿಟ್ಟೆ ಹೋಗ್ಬಿಡುತ್ತೆ ಗುರು. ಅದು ರನ್ಔಟ್ ಆದ್ರೂ ಅಷ್ಟೇ, ಏನೌಟ್ ಆದರೂ ಅಷ್ಟೇ, ಬ್ಯಾಕ್ ಟು ಬ್ಯಾಕ್ ಡಕ್ಔಟ್ ಆಯಿತು ಅಂದರೆ ಕಾನ್ಫಿಡೆನ್ಸ್ ಪ್ಲೇಯರ್ದು ಸಿಕ್ಕಾಪಿಟ್ಟೆ ಕೂಗುತ್ತೆ. ವಿರಾಟ್ ಕೊಹ್ಲಿ ಬಂದ್ಬಿಟ್ಟು ಸಿಕ್ಕಾಪಿಟ್ಟೆ ಬಿಗ್ ಇಂಪ್ಯಾಕ್ಟ್ನ ಮಾಡಿದ್ದು, 29 ಕ್ರೂಷಿಯಲ್ ರನ್ಸ್ನ ಅಗ್ರೆಸಿವ್ ಇಂಟೆಂಟಲ್ಲಿ ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟಲ್ಲಿ ಆಡಿದ್ದು. ನವೀನ್ ಉಲ್ಲಕ್ಕಿಗೆ ಒಂದು 2-4 ಇಟ್ಟರು, ಅವ್ರಿಗೇನೆ ಔಟ್ ಆದರು. ಒಟ್ಟ ನವೀನ್ ಉಲ್ಲಕ್ ಬರ್ತಾ ಇದ್ದಂಗೆ ಅಗ್ರೆಸಿವ್ ಇಂಟೆಂಟಲ್ಲಿ ಅವ್ರಿಗೆ ಗುದ್ದಬೇಕು ಗುರು, ಹಾಕೊಂಡು ತಚ್ಚಬೇಕು ಗುರು ಅನ್ನೋ ಥರನೇ ಆ ಇಂಟೆಂಟೇನೆ ಇತ್ತು. ಅದು ಒಡಿಯ ವರ್ಲ್ಡ್ ಕಪ್ಪಲ್ಲಿ ಕಾಣಿಸಿಲ್ಲ ನಮಗೆ, ಒಡಿಯ ಬೇರೆ, T20 ಬೇರೆ, ಇಲ್ಲ T20 ಹಾಕೊಂಡು ತದಕ್ತೀನಿ ಅವರು ನೋಡುವಂತ ತೋರ್ಸಿದ್ರು. ಸ್ವಲ್ಪ ಎಲಿವೇಶನ್ ಸಿಕ್ಕಿತ್ತು ಅಂದ್ರೆ ಅದು ಕೂಡ 4 ಆಗ್ಬಿಟ್ಟಿರೋದು. ಇನ್ಫ್ಯಾಕ್ಟ್ ನವೀನ್ ಉಲ್ಲಕ್ ಸಿಕ್ಕಾಪಟ್ಟೆ ಖುಷಿ ಆಗಿರ್ತಾರೆ ವಿರಾಟ್ ಕೊಹ್ಲಿ ಅವರು ವಿಕೆಟ್ ಬಿದ್ದರಿಂದ, ಜೊತೆಗೆ ವಿರಾಟ್ ಕೊಹ್ಲಿ ಕೂಡ ಖುಷಿ ಆಗಿರ್ತಾರೆ ಒಂದು 3-4 ಏನೋ ಹೊಡೆದ್ರು ನವೀನ್ ಉಲ್ಲಕ್ಕೆ, ಅದಕ್ಕೋಸ್ಕರ ಅವರು ಕೂಡ ಖುಷಿ ಆಗಿರ್ತಾರೆ, ಇವರು ಕೂಡ ಖುಷಿ ಆಗಿರ್ತಾರೆ. SSB ಜಯಸ್ವಾಲ್ ಅವರ ಪರ್ಫಾರ್ಮೆನ್ಸ್ನ ಮೆಚ್ಕೊಳ್ಳೇಬೇಕು. ಮೊದಲನೇ ಮ್ಯಾಚ್, ಲಾಸ್ಟ್ ಮ್ಯಾಚ್ ಅವಕಾಶ ಸಿಕ್ಕಿರಲಿಲ್ಲ, ಈ ಮ್ಯಾಚ್ ಸಿಕ್ತು. ಬಂದಂಥ ಮೊದಲನೇ ಮ್ಯಾಚಲ್ಲೇ ಬಿಗ್ ಇಂಪ್ಯಾಕ್ಟ್ನ ಮಾಡಿದ್ದು
ಮಾಡಿದ್ದಾರೆ ಅವ್ರನ್ನು ಕೂಡ ಶಿವಂ ದೂಬೆ ಎಕ್ಸ್ಪೆಷಲಿ ಇವರು ಏನ್ ಗುರು ತತ್ಕಿದ್ರು ಆ ಮೂರನೇ ಓವರ್ ಮಾಡ್ತಾರೆ ನವೀನ್ ಉಲ್ಲಾಖ್ ಅವ್ರು ತತ್ಕೂದ್ರೆ ಸರಿಯಾಗಿ ಅಂದ್ರೆ ನಾಯಿ ಹೊಡ್ದಂಗೆ ಹೊಡೆದ್ರು ಫಸ್ಟ್ ಎರಡು ಓವರ್ ಪಾಪ ಏನೋ ಒಂದು ಆಡಿನೇ ಹೊಡೆದ್ಕೊಂಡ್ರು ಮೂರನೇ ಓವರ್ ಮಾತ್ರ ಸರಿಯಾಗಿ ಇಕ್ಕಿಸ್ಕೊಂಡ್ರು. ಶಿವಂ ದೂಬೆ ಒಂಥರ ಲಿಟ್ರಲಿ ಒಂಥರ ಡಿಫ್ರೆಂಟ್ ಪ್ಲಾನೆಟ್ ಇಂದ ಬಂದಿರೋ ತರನೇ ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ನ ಕೊಡ್ತಿದ್ರು. ಹಾರ್ದಿಕ್ ಪಾಂಡೆ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಹಾರ್ದಿಕ್ ಪಾಂಡೆ ಅವ್ರಿಗೆ ಒಂಥರ ಪೈಪೋಟಿ ಕೊಡೋ ಥರ ಆಡ್ತಿದ್ರು ಅಂತ ಹೇಳಬೇಕು. ಶಿವಂ ದೋಬರು ಯಾರಮ್ಮ ಹೇಳ್ತಾ ಇದ್ದಾರೆ ಇಲ್ಲಿ ಯಾವ ಅಫ್ಘಾನಿಸ್ತಾನದ ಮೇಲೆ ಆಡ್ತಾ ಇರೋದು, ಇಲ್ಲಿ ಏನೋ ಕ್ವಾಲಿಟಿ ಟೀಮ್ ಮೇಲೆ ಆಡ್ತಾ ಇರೋದು. ಕ್ವಾಲಿಟಿ ಟೀಮ್ ಮೇಲೆ ಆಡಿದಾಗ ಹೊಡಿಲಿ ಬೇಕಾದ್ರೆ ಶಿವಂ ದೋಬೆ ಯಾವಾಗ ಒಪ್ಕೊಳ್ಳೋಣ ಅಂತ ಹೇಳ್ಬೋದು ನೀವು. ಕ್ವಾಲಿಟಿ ಟೀಮೋ ಯಾವ ಟೀಮೋ ಒಟ್ಟಿನಲ್ಲಿ ಅವರು ಕೂಡ ಸಿಕ್ಕಾಪಟ್ಟೆ ಮ್ಯಾಚ್ಗಳು ಈ ವರ್ಲ್ಡ್ ಕಪ್ಪಲ್ಲಿ ಅಪ್ಸೆಟ್ ಮಾಡಿಲ್ವಾ, ಆ ಟೀಮ್ಗೇನೆ ಗುದ್ದಿರೋದು ಹಾಕ್ಕೊಂಡು ಶಿವಂ ದೋಬೆ ಅವರು. ರೀಸನ್ಸ್ ಕೊಡೋಗಿಲ್ಲ, ಪ್ಲೇಯರು ಮಸ್ತಾಗೇ ಪರ್ಫಾರ್ಮ್ ಮಾಡಿದರೆ ಈ ಸೀರೀಸಲ್ಲಿ. ಇನ್ನೇನು ಶಿಸ್ತಾಗಲ್ಲಿ ರಿಂಕು ಸಿಂಗು ಮತ್ತು ಶಿವಂ ದೋಬೆ ಅವರು ಸ್ವಲ್ಪ ಫಾರ್ಮಾಲಿಟೀಸ್ನ ಮುಗಿಸ್ಬೇಕಾಗಿತ್ತು. ಅಲ್ಲಿ ಜಿತೇಶ್ ಶರ್ಮ ಅವರು ಬಂದು ಅವ್ರು ಅಗ್ರೆಸಿವ್ ಇಂಟೆಂಟ್ ಎಲ್ಲ ಹೊಡೆಯೋಕೆ ಹೋಗ್ಬಿಡೆ, ನಾನು ಮುಗಿಸ್ತೀನಿ ಗುರು ಮ್ಯಾಚ್ ಅಂತ ಹೊಡೆಯೋಕೆ ಹೋಗ್ಬಿಟ್ಟು ರೆಕೌಟ್ ಆಗಿಬಿಟ್ರು ಬಂದ ತಕ್ಷಣನೇ. ಹಾಂ, ಇನ್ನೇನು ಅದೇ ಜಯಸ್ ಪಾಲ್ ಮತ್ತು ಇವ್ರ ಪರ್ಫಾರ್ಮೆನ್ಸ್ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಕ್ಯಾಮಿಯೋದಿಂದ ಇವತ್ತು ಆರಾಮಾಗಿ ಶಿಸ್ತಾಗಿ ಸಲೀಸಾಗಿ ಚೇಸ್ ಡೌನ್ ಆಯಿತು. ಅವ್ರ ಕಡೆ ಅಂತೂ ಎಲ್ಲ ಬೋಲರ್ಸ್ಗೂ ಹಾಕೊಂಡು ಬೆಂಡೆತ್ತಿದ್ದೀವಿ. ಇವ್ರನ್ನ ಬಿಟ್ಟಿದ್ದೀವಿ, ಅವ್ರನ್ನ ಬಿಟ್ಟಿಲ್ಲ ಅನ್ನೋಂಗಿಲ್ಲ. ಇರಬರವ್ರನ್ನೆಲ್ಲ ಹಾಕೊಂಡು ಎಸ್ಪೆಷಲಿ ಸ್ಪಿನ್ನರ್ಸ್ಗಂತೂ ಫುಲ್ಟಲ್ ತೊಗೊಂಬಿಟ್ರು, ಮುಜೀಬ್ಗೆ ಹಾಕೊಂಡು ತತ್ಕಾಕ್ಬಿಟ್ರು ಚೆನ್ನಾಗೆ. ಇನ್ನೇನು ಹೇಳ್ತೀರಾ ಗುರು, ಏನು ಇರಲಿಲ್ಲ ಮ್ಯಾಚಲ್ಲಿ ಒಟ್ಟಲ್ಲಿ ಎಕ್ಸ್ಟ್ರಾಡನರಿ ಪರ್ಫಾರ್ಮೆನ್ಸು. ಒನ್ ಸೈಡ್ ಮ್ಯಾಚ್ ಅಂತ ಹೇಳ್ತೀನಿ ಅಷ್ಟೇ, ಫಸ್ಟ್ ಮ್ಯಾಚು ಒನ್ ಸೈಡ್, ಸೆಕೆಂಡ್ ಮ್ಯಾಚು ಒನ್ ಸೈಡ್, ನಮ್ಮ ಬೆಂಗಳೂರು ಮ್ಯಾಚು ಅದೊಂಥರ ಡೆಡ್ ರಬ್ಬರ್ ಮ್ಯಾಚ್ ಆಗೋಗ್ಬಿಡ್ತಲ್ಲ. ಏನಾದ್ರು ಈ ಮ್ಯಾಚ್ ಅವ್ರು ಗೆದ್ದಿತ್ತು ಅಂತಂದರೆ ಅವರು ಅಥವಾ ಫಸ್ಟ್ ಮ್ಯಾಚ್ ಅವ್ರಿಗೆ ಗೆದ್ದಿತ್ತು ಅಂತಂದರೆ ಕ್ಯೂರಿಯಾಸಿಟಿ ಇರೋದು. ಬೆಂಗಳೂರು ಮ್ಯಾಚ್ ಡೆಡ್ ರಬ್ಬರ್ ಮ್ಯಾಚು, ಅದರಲ್ಲಿ ವಿರಾಟ್ ಕೊಹ್ಲಿ ಅವ್ರು ಆಡಬೇಕು ಆಬ್ವಿಯಸ್ಲಿ. ನೋಡೋಣ ಅಲ್ಲಿ ನಾವು ನೋಡೋಣ ಹೆಂಗೆ ಆಡ್ತಾರೆ ಅಂತ. ಶಿವಂ ದೂಬೆ ಅವರಿಂದ ಅಲ್ಲೂ ಏನಾದ್ರು ಪುಡಾಂಗ್ ಪರ್ಫಾರ್ಮೆನ್ಸ್ ಬಂತು ಅಂತಂದರೆ ಸೀರೀಸ್ ಆಫ್ಟರ್ ಸೀರೀಸ್ ಆಫ್ ಮ್ಯಾಚಸ್ಸಿಂದ ಒಂಥರ ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸೀರೀಸೇ ಆಗೋಗ್ಬಿಡ್ತಾರೆ. ಇವಾಗ ಆಲ್ರೆಡಿ ಲೆಕ್ವಾಗ ಅವ್ರು ಮ್ಯಾನ್ ಆಫ್ ದ ಸೀರೀಸ್ ಎರಡು ಮ್ಯಾಚ್ ಮಸ್ತಾಗಿ ಆಡಿರೋದ್ರಿಂದ. ಸೊ ನೋಡೋಣ ಗುರು ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು ಈ ಮ್ಯಾಚ್ ಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಒನ್ ಸೈಡ್ ಮ್ಯಾಚ್ ಅಲ್ಲೇ ಬೋರ್ ಹೊಡಿಯುತ್ತೆ ಗುರು, ಟು ಅಂಟ್ ಹೊಡಿಬೇಕಾಗಿತ್ತು. ಅದೇ ನೆಕ್ಸ್ಟ್ ಮ್ಯಾಚು ನಮ್ಮ ಕೈಯಲ್ಲಿ ನೋಡೋಕ್ಕಾಗಲ್ಲ, ಇಂಡಿಯಾ ಫಸ್ಟು ಬ್ಯಾಟಿಂಗ್ ಆಡಲಿ ಅಂತ ಹೇಳ್ತೀನಿ ಅಷ್ಟೇ. ಸಿಗೋಣ ಮುಂದಿನ ಹೊಡೆದಿರಿ ಬಾ.